ಶಾಲೆಯಲ್ಲಿ ಚಾಲೆಂಜ್ ಮಾಡಿ ಕ್ಲಾಸ್ ಮಾನಿಟರ್ ಆಗಿದ್ರು ಮೋದಿಜಿ. ಅದೊಬ್ಬರನ್ನ ಭೇಟಿಯಾಗಿದ್ದೆ ಮೋದಿಯವರ ಜೀವನದ ಟರ್ನಿಂಗ್ ಪಾಯಿಂಟ್. ಆ 30 ವರ್ಷ ಮೋದಿಜಿ ಎಲ್ಲಿದ್ರು, ಹಿಮಾಲಯದ ತಪ್ಪಲಲ್ಲಿ ಈ ಭಗೀರಥ ಮಾಡಿದ್ದೇನು, ಮೋದಿ ಜೀವನದ ಆ ರೋಚಕ ಸತ್ಯಗಳೇ ಮೋದಿ ಅನ್ಟೋಲ್ಡ್ ಸ್ಟೋರಿ. ಎಲ್ಲ ಮಕ್ಕಳು ಶಾಲೆಯಿಂದ ಮನೆಗೆ ಹೋದ್ರೆ ಮೋದಿಯವರು ಸಂಘದಲ್ಲಿ ಇರ್ತಿದ್ರು. ಮೋದಿಯವರ ತಾಯಿಗೆ ಮಗನ ಮೇಲೆ ಆತಂಕ, ಮಗ ಸನ್ಯಾಸಿಯಾಗಿ ಬಿಡ್ತಾನೆ ಅನ್ನೋ ಭಯದಲ್ಲಿ ತಾಯಿ ಮಾಡಿದ್ದೇನು. ಆ ದಿನ ಬೆಳಿಗ್ಗೆ 18 ವರ್ಷದ ನರೇಂದ್ರ ಮೋದಿ ಹೋಗಿದ್ದೆಲ್ಲಿಗೆ, ಆ ಇಂಟ್ರೆಸ್ಟಿಂಗ್ ಕಹಾನಿಯನ್ನ ತೋರಿಸ್ತೀವಿ. ಶಾಲೆಗೆ ಹೋಗ್ತಿದ್ದ 8 ವರ್ಷದ ನರೇಂದ್ರ ಮೋದಿ ಎಲ್ಲ ಹುಡುಗರಂತೆ ಇರಲಿಲ್ಲ. ತುಂಬಾನೇ ಚುರುಕಾಗಿದ್ದ ಮೋದಿ ಆಗ್ಲೂ ಸ್ಟೇಜ್ ಮೇಲೆ ನಿಂತು ಗರ್ಜಿಸಿ ಭಾಷಣ ಮಾಡುತ್ತಿದ್ರು. ಶಾಲೆ ಮುಗಿದ ನಂತರ ಸಂಘದ ಶಾಖೆಯಲ್ಲಿ ಕಾಲ ಕಳೆಯುತ್ತಿದ್ರು. 1943 ರಲ್ಲಿ ವಡ್ನಗರ್ನಲ್ಲಿ ಆರ್ಎಸ್ಎಸ್ ಶಾಖೆ ತೆರೆದಿತ್ತು. ಆದರೆ 1948 ರಲ್ಲಿ ಗಾಂಧೀಜಿಯವರ ಹತ್ಯೆಯಾದ ನಂತರ ದೇಶದಲ್ಲಿ ಆರ್ಎಸ್ಎಸ್ ಮೇಲೆ ನಿರ್ಬಂಧ ಹೇರಲಾಗುತ್ತೆ. ಅಲ್ಲಿಂದ ವಡ್ನಗರ್ನಲ್ಲಿದ್ದ ಆರ್ಎಸ್ಎಸ್ ಸಂಘಟನೆಯ ಚಟುವಟಿಕೆಗಳು ಕೂಡ ಕುಂಠಿತವಾಗಿತ್ತು. 10 ವರ್ಷದ ನಂತರ ಮತ್ತೆ ಆರ್ಎಸ್ಎಸ್ ಬೆಳೆಸೋದಕ್ಕೆ ಸಂಘದ ಪ್ರಚಾರಕರಾದ ಬಾಬುಬಾಯಿ ನಾಯಕ್ ಪಣ ತೊಟ್ಟಿದ್ರು. 1958 ರಲ್ಲಿ ವಡ್ನಗರ್ನಲ್ಲಿದ್ದ ಯುವಕರನ್ನ ಸೇರಿಸಿ ಸಂಘವನ್ನ ಬಲಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಆಗ 8 ವರ್ಷದ ಬಾಲಕ ನರೇಂದ್ರ ಕೂಡ ಅಲ್ಲಿಗೆ ಬರುತ್ತಿದ್ರು. ಈ ವೇಳೆ ಲಕ್ಷ್ಮಣ್ ದಾರ್, ಇನಾಮದಾರ್, ವಕೀಲ್ ಸಾಬ್ ಅವರನ್ನ ಭೇಟಿಯಾಗ್ತಾರೆ. ಅಲ್ಲಿಂದ ಮೋದಿ ಅವರ ಜೀವನವೇ ಬದಲಾಗಿತ್ತು. ಒಂದು ಕಡೆ ಮಗ ದೇಶ ಧರ್ಮ ಆಧ್ಯಾತ್ಮ ಅಂತಿದ್ರೆ, ಇನ್ನೊಂದು ಕಡೆ ಸಹಜವಾಗಿ ಮೋದಿಜಿ ಅವರ ತಾಯಿ ಹೀರಾಬೇನ್ಗೆ ಭಯ ಶುರುವಾಗಿತ್ತು. ಎಲ್ಲಿ ತಮ್ಮ ಮಗ ಸನ್ಯಾಸತ್ವ ಸ್ವೀಕರಿಸಿ ಬಿಡ್ತಾನೋ ಅನ್ನೋ ಆತಂಕದಲ್ಲಿದ್ರು. ಆದರೆ ಮೋದಿಜಿ ಮಾತ್ರ ದಿನಗಳದಂತೆ ಸಂಘದಲ್ಲಿ ಹೆಚ್ಚು ಹೆಚ್ಚು ಕಾಲ ಕಳೆಯುತ್ತಿದ್ರು. ಹೀಗೆ ಬಿಟ್ರೆ ಮಗ ನಮ್ಮ ಕೈ ಸಿಗೋದಿಲ್ಲ ಅಂದ್ಕೊಂಡ ಮನೆಯವರು 17ನೇ ವಯಸ್ಸಿಗೆ ಮದುವೆ ಮಾಡೋ ನಿರ್ಧಾರ ಮಾಡಿಬಿಟ್ಟಿದ್ರು. 1968 ರಲ್ಲಿ ತಮ್ಮ ಸಂಬಂಧಿಕರ ಹುಡುಗಿಯನ್ನೇ ನೋಡಿ ಮದುವೆಯನ್ನು ಮಾಡ್ತಾರೆ. ಜಶೋದಾ ಬೇನ್ ಮೋದಿಯವರ ಕೈ ಹಿಡಿದು ಮಾವನ ಮನೆಗೆ ಬಂದಿದ್ರು. ಆದರೆ ಮದುವೆಯಾದ ಮರುದಿನವೇ ಹೆಂಡತಿ ಹಾಗೂ ಕುಟುಂಬದವರಿಗೆ ಮೋದಿ ಶಾಕ್ ಕೊಟ್ಬಿಟ್ಟಿದ್ರು. ಮದುವೆ ಸಂಸಾರದಲ್ಲಿ ಸುತಾರಾಂ ಆಸಕ್ತಿ ಇರದ ಮೋದಿ ಅವರು ಮದುವೆಯಾದ ಮರುದಿನ ಬೆಳಗ್ಗೆಯೇ ಮನೆ ಬಿಟ್ಟರು. ಆವತ್ತು ಬೆಳಿಗ್ಗೆ 6 ಗಂಟೆಯ ಟ್ರೈನ್ನಲ್ಲಿ ಅಹಮದಾಬಾದ್ ಕಡೆ ನರೇಂದ್ರ ಮೋದಿ ಹೊರಟುಬಿಟ್ಟಿದ್ರು. ಆವತ್ತು ನರೇಂದ್ರ ಮೋದಿ ಅವರು ಮನೆ ಬಿಟ್ಟು ಹೋಗುವಾಗ ವಯಸ್ಸು ಕೇವಲ 18. ದಿನಗಳು ಕಳೆದುವು, ತಿಂಗಳು ಕಳೆದುವು, ವರ್ಷಗಳು ಉರುಳಿದ್ವು. ಮೋದಿ ವಾಪಸ್ ಬರಲೇ ಇಲ್ಲ. ಗಂಡನ ಹಾದಿ ಕಾದು ಕಾದು ಸುಸ್ತಾದ ಜಶೋದಾ ಬೇನ್ ತವರು ಮನೆಗೆ ತೆರಳಿದ್ರು. ಇದಾಗಿ 30 ವರ್ಷದ ನಂತರವೇ ನರೇಂದ್ರ ಮೋದಿ ಮನೆಗೆ ಬಂದಿದ್ದು. ತಲೆ ತುಂಬ ದೇಶ ಧರ್ಮ ಆಧ್ಯಾತ್ಮ ತುಂಬಿಕೊಂಡಿದ್ದ ಮೋದಿಜಿಗೆ ಸನ್ಯಾಸತ್ವದಲ್ಲಿ ಸುತಾರಂ ಇಷ್ಟ ಇರಲಿಲ್ಲ. ಮದುವೆಯಾದ ಮರುದಿನವೇ ಮನೆ ಬಿಟ್ಟು ಹೋದವರು ವಾಪಸ್ ಬರೋದು 30 ವರ್ಷಗಳ ನಂತರ. ಆ ವರ್ಷ ಮೋದಿಜಿ ಎಲ್ಲಿದ್ರು, ಏನ್ ಮಾಡ್ತಿದ್ರು? ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡ್ತಿದ್ದಿದ್ದು ಎಷ್ಟು ಸತ್ಯ? ಇದೆಲ್ಲದರ ಬಗ್ಗೆ ಮುಂದಿನ ಎಪಿಸೋಡ್ ನಲ್ಲಿ ಹೇಳ್ತೀವಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.